ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಆರ್ ಕೆ ಕೆಂಬಾವಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ ಕೃಷಿ ಇಲಾಖೆ ಕಡೆಯಿಂದ ರೈತರಿಗೋಸ್ಕರನೇ ಮಾಡಿರುವಂಥ ಒಂದು ಹೊಸದಾಗಿ ಯೋಜನೆ ಇದೆ ಅದುವೇ ರೈತ ಶಕ್ತಿ ಯೋಜನೆ ರೈತ ಶಕ್ತಿ ಯೋಜನೆ ಅಂದರೆ ಏನು ರೈತ ಶಕ್ತಿ ಶಕ್ತಿ ಯೋಜನೆಯ ಲಾಭಗಳೇನು ಹಾಗೆ ರೈತ ಶಕ್ತಿ ಯೋಜನೆಯ ಒಂದು ಸಾಯಧನವನ್ನು ರೈತರು ಹೇಗೆ ಪಡೆದುಕೊಳ್ಳುತ್ತಾರೆ ರೈತ ಶಕ್ತಿ ಯೋಜನೆ ಸಾಯದಾನೆ ಎಷ್ಟು ಹಣ ಹಣ ಬರುತ್ತೆ ಯಾವ್ಯಾವ ರೈತರಿಗೆ ಎಷ್ಟೆಷ್ಟು ಹಣ ಬರುತ್ತೆ ಅಂತ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಸೊ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಕೆಳಗಡೆ ರೆಡ್ ಕಲರ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬಾಜು ಬರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ ಹೌದು ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಿರ್ಬೋದು ಕರ್ನಾಟಕ ಒಂದು ಸರ್ಕಾರದ ಕಡೆಯಿಂದ ಕೃಷಿ ಇಲಾಖೆಯವರ ಕಡೆಯಿಂದ ರೈತರಿಗೋಸ್ಕರನೇ ಒಂದು ಹೊಸದಾಗಿ ಯೋಜನೆಯನ್ನು ಮಾಡಿದ್ದಾರೆ ಅದುವೇ ರೈತ ಶಕ್ತಿ ಯೋಜನೆ ಅಂತ ಈ ಒಂದು ರಾಜ್ಯದ ನಮ್ಮ ಒಂದು ಕರ್ನಾಟಕ ರಾಜ್ಯದ ಅನ್ನದಾತರಿಗೆ ಈ ಒಂದು ಹೊಸ ಯೋಜನೆ ಮಾಡಿದ್ದಾರೆ ರೈತ ಶಕ್ತಿ ಯೋಜನೆ ಅಂತ ಈ ಒಂದು ಯೋಜನೆಯ ಮೂಲ ಮೂ ಅಂದರೆ ಏನು ಅಂತಂದರೆ ರೈತರು ಏನು ಅವರ ಒಂದು ಕೃಷಿಯಲ್ಲಿ ಏನೇನು ಯೂಸ್ ಮಾಡ್ತಾರೆ ಯಂತ್ರೋಪಕರಣ ಆಗಿರ್ಬೋದು ಸ್ಪ್ರೇಯರ್ಸ್ ಆಗಿರ್ಬೋದು ಡಸ್ಟರ್ಸ್ ಆಗಿರ್ಬೋದು ಆಮೇಲೆ ಫ್ಲೋಸ್ಗಳಾಗಿರ್ಬೋದು ಟ್ಯಾಕ್ಟರ್ ಆಗಿರ್ಬೋದು ಟಿಲ್ಲರ್ ಆಗಿರ್ಬೋದು ಯಾವುದೇ ಒಂದು ಕೃಷಿ ಯಂತ್ರೋಪಕರಣ ಉಪಯೋಗಿಸುವಲ್ಲಿ ಅವರಿಗೆ ಒಂದು ಡೀಸೆಲ್ ದರ ಇಂಧನದ ವೆಚ್ಚವನ್ನು ಭಾರ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅವರಿಗೆ ಇಂಧನದಲ್ಲಿ ಒಂದು ಪ್ರೋತ್ಸಾಹಧನ ಅಥವಾ ಸಬ್ಸಿಡಿಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನು ಮಾಡಿದ್ದಾರೆ ಇದರ ಮೂಲ ಉದ್ದೇಶ ಏನಪ್ಪ ಅಂತಂದರೆ ರೈತರು ಏನು ಕೃಷಿ ಯಂತ್ರೋಪಕರಣ ಯೂಸ್ ಮಾಡ್ತಾರೆ ಅಂಥ ಅಂಥ ರೈತರು ಡೀಸೆಲ್ ಹಾಕಲಿಕ್ಕೆ ಅವರಿಗೆ ಸರ್ಕಾರದ ಕಡೆಯಿಂದ ಒಂದು ಎಕರೆಗೆ ಅಂದರೆ ಒಂದು ಎಕರೆಗೆ ಎರಡು ನೂರ ಐವತ್ತು ರೂಪಾಯಿಯಂತೆ ಆ ಮ್ಯಾಕ್ಸಿಮಮ್ ಅಂದರೆ ಗರಿಷ್ಠ ಐದು ಎಕರೆ ತನಕ ನಿಮಗೆ ಹಣವನ್ನು ಕೊಡ್ತಾರೆ ಸೊ ಒಂದು ಎಕರೆಗೆ ಎರಡು ನೂರೈವತ್ತು ರೂಪಾಯಿ ಆದರೆ ಐದು ಎಕರೆಗೆ ಹನ್ನೆರಡುನೂರ ಐವತ್ತು ರೂಪಾಯಿ ನಿಮಗೆ ಈ ಒಂದು ಶಕ್ತಿ ರೈತ ಶಕ್ತಿ ಯೋಜನೆ ಮೂಲಕ ನೀವು ಪಡೆಯಬೋದು ಫ್ರೆಂಡ್ಸ್ ಸೊ ಇದರ ಒಂದು ಮೂಲ ಉದ್ದೇಶ ಮತ್ತು ಸಾಯಧನ ಎಷ್ಟು ಅಂತ ನಾನು ನಿಮಗೆ ಹೇಳಿದೆ ಇಲ್ಲಿ ನೀವು ಈ ಒಂದು ಸಾಯಧನವನ್ನು ಹೇಗೆ ಕೊಡ್ತಾರೆ ಹೇಗೆ ನೀವು ಪಡಿಬೇಕಂದರೆ ಮೊದಲು ನೀವು ಒಂದು ಕರ್ನಾಟಕ ರಾಜ್ಯದ ಕೆ ಕಿಸಾನ್ ಅಂತ ಒಂದು ಪೋರ್ಟಲ್ ಇದೆ ಒಂದು ಅಂದರೆ ಕೃಷಿ ಇಲಾಖೆಯದ್ದು ಕೆ ಕಿಸಾನಲ್ಲಿ ಫ್ರೂಟ್ಸ್ ಅಂತ ಒಂದು ಒಂದು ಐ ಡಿ ಕಾರ್ಡ್ ಬರುತ್ತೆ ಅಲ್ಲಿ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಬ ಇರಬೇಕಾಗ್ತದೆ ನಿಮ್ಮೊಂದು ಒಂದು ಫ್ರೂಟ್ಸ್ ಐ ಡಿ ಇರಬೇಕಾಗ್ತದೆ ಸೊ ಆ ಒಂದು ಫ್ರೂಟ್ಸ್ ಐ ಡಿ ಮೂಲಕ ಒಂದು ಫ್ರೂಟ್ಸ್ ಪೋರ್ಟಲಲ್ಲಿ ಒಂದು ರೈತ ಶಕ್ತಿ ಯೋಜನೆ ಒಂದು ಅಲ್ಲಿ ಅವರು ಆಟೋಮೆಟಿಕ್ಕಾಗಿ ನಿಮ್ಮ ಒಂದು ಫ್ರೂಟ್ಸ್ ಐ ಡಿ ಇದ್ದರೆ ನಿಮ್ಮ ಲ್ಯಾಂಡ್ ಡಿಟೇಲ್ಸು ನೀವು ಯೂಸ್ ಮಾಡ್ತಿರೋವಂಥ ಎಲ್ಲವೂ ಡಿಟೇಲ್ಸ್ ಅದರಲ್ಲಿ ಇರುತ್ತೆ ಅದರ ಮುಖಾಂತರ ನಿಮ್ಮ ಡಿ ಬಿ ಟಿ ನೇರವಾಗಿ ಡಿ ಟಿ ಮುಖಾಂತರ ನಿಮ್ಮ ಖಾತೆಗೆ ಹನ್ನೆರಡುನೂರ ಐವತ್ತು ರೂಪಾಯಿ ಐದು ಎಕರೆ ನಿಮ್ಮ ಗರಿಷ್ಠ ಇದ್ದರೆ ನೂರ ಐವತ್ತು ರೂಪಾಯಿ ನಿಮಗೆ ಒಂದು ಎಕರೆ ಇದ್ದರೆ ಎರಡುನೂರೈವತ್ತು ರೂಪಾಯಿ ಎರಡು ಎಕರೆ ಇದ್ದರೆ ಐದುನೂರು ರೂಪಾಯಿ ಮೂರು ಎಕರೆ ಇದ್ದರೆ ಏಳ್ನೂರೈವತ್ತು ರೂಪಾಯಿ ನಿಮಗೆ ನೇರವಾಗಿ ಅಕೌಂಟಿಗೆ ಹಾಕ್ತಾರೆ ಫ್ರೆಂಡ್ಸ್ ಸೊ ಹಾಗಾದರೆ ಈ ರೈತ ಶಕ್ತಿ ಯೋಜನೆಗಳೇ ನಾವು ಸಪ್ರೇಟಾಗಿ ಅರ್ಜಿ ಹಾಕಬೇಕಾ ಹಾಕ್ಬಾರ್ದಾ ಅನ್ನೋ ಏನಾದರೂ ಕ್ವಶನ್ ಇದ್ದರೆ ಇಲ್ಲಿ ಯಾವುದೇ ಥರದಾಗಿ ನೀವು ಅರ್ಜಿ ಹಾಕುವ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ನೋಡ್ತಿರ್ಬೋದು ಫ್ರೂಟ್ಸ್ ಪೋರ್ಟಲ್ನಲ್ಲಿ ನೋಂದಾಯಿತ ರೈತರು ಎಲ್ಲ ರೈತರಿಗೆ ಈ ಯೋಜನೆಯನ್ನು ಪಡಲಿಕ್ಕೆ ಹರರಿತಾರೆ ಹಾಗೂ ಈ ಯೋಜನೆಯನ್ನು ಯಾವುದೇ ರೈತ ಪ್ರತ್ಯೇಕವಾಗಿ ಅಥವಾ ವೈಯಕ್ತಿಕವಾಗಿ ಅರ್ಜಿ ಸಲ್ಲಿಸುವುದು ಅವಶ್ಯಕತೆ ಇರುವುದಿಲ್ಲ ಫ್ರೂಟ್ಸ್ ಪೋರ್ಟಲ್ನಲ್ಲಿ ಏನು ನೀವು ನಿಮ್ಮ ಒಂದು ಅಗ್ರಿಕಲ್ಚರ್ ಲ್ಯಾಂಡ್ದು ಲಿಂಕ್ ಮಾಡಿರ್ತೀರ ಅದರ ಆಧಾರದ ಮೇಲೆ ರೈತರಿಗೆ ಡೀಸೆಲ್ ಸಾಯಧನವನ್ನು ನೇರವಾಗಿ ನಿಮ್ಮ ಡಿ ಬಿ ಟಿ ಮುಖಾಂತರ ರೈತರ ಖಾತೆಗೆ ವರ್ಗಾವಣೆ ಮಾಡ್ತಾರೆ ಆದರೆ ನೀವು ಮಾಡಬೇಕಾಗಿದ್ದು ಇಷ್ಟೇ ನಿಮ್ಮ ಒಂದು ಆಹಾರ ರೈತರು ಏನಿರ್ತಾರೆ ಫ್ರೂಟ್ ಸೈಡ್ ಏನಿರುತ್ತೆ ಅಂತ ರೈತರು ಅವರ ಒಂದು ಅಕೌಂಟನ್ನು ಡಿ ಬಿ ಟಿ ಆ್ಯಕ್ಟಿವೇಶನ್ ಆಗಿದೆ ಇಲ್ಲ ಅಂತ ನೀವು ನೋಡಬೇಕು ನಿಮ್ಮ ಬ್ಯಾಂಕ್ ಅಕೌಂಟು ಆಧಾರ್ ಕಾರ್ಡ್ ಸೀಡಿಂಗ್ ಆಗಿದೆಯಲ್ಲ ಅಂತ ನೋಡಬೇಕು ಸೊ ಆ ಒಂದು ಒಂದು ಕೆಲಸನ ನೀವು ಮಾಡಿದರೆ ನಿಮಗೆ ನೇರವಾಗಿ ನಿಮ್ಮ ಅಕೌಂಟಿಗೆ ಸರ್ಕಾರದ ಕಡೆಯಿಂದ ಒಂದು ಎಕರೆಗೆ ಐವತ್ತು ರೂಪಾಯಿ ಅಂತೆ ಐದು ಗರಿಷ್ಠ ಐದು ಎಕರೆಗೆ ಐವತ್ತು ರೂಪಾಯಿ ಡಿಸೇಲ್ ಸಹಾಯಧನವನ್ನು ಅವರಾಗಿ ಅವರು ಹಾಕ್ತಾರೆ ಫ್ರೆಂಡ್ಸ್ ಸೊ ಈ ಥರ ಒಂದು ರೈತ ಶಕ್ತಿ ಯೋಜನೆ ಅಂತ ಹೊಸದಾಗಿ ಈ ವರ್ಷ ಬಜೆಟ್ನಲ್ಲಿ ಮಾಡಿರುವಂಥ ಹೊಸ ಯೋಜನೆ ಇತ್ತು ಅದು ಕೂಡ ಕೃಷಿ ಇಲಾಖೆ ಅನು ಅನುಷ್ಠಾನಗೊಳಿಸ್ತಾ ಇದೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನೀವು ನಿಮ್ಮ ಫ್ರೂಟ್ಸ್ ಐ ಡಿ ಇಲ್ಲ ಅಂತಂದರೆ ಫ್ರೂಟ್ಸ್ ಐಡಿನ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಇದರ ಸೌಲಭ್ಯವನ್ನು ಪಡಿಬೋದು ಅಥವಾ ನೀವೇ ಸ್ವತಃ ಆನ್ಲೈನ್ ಮೂಲಕ ಫ್ರೂಟ್ಸ್ ಐಡಿನ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿ ಫ್ರೂಟ್ಸ್ ಐಡಿನ ತೊಗೊಂಡು ನೀವು ಅಪ್ರೂವ್ ಮಾಡಿಸಿ ತೊಗೊಂಡ್ರೆ ನೀವು ಕೂಡ ಇದರ ಸಾಯಧನವನ್ನು ಪಡಿಬೋದು ಅಂತ ನಾನು ನಿಮಗೆ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತು ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು